ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಕಂಕಣ ಸೂರ್ಯಗ್ರಹಣ ಹಿನ್ನೆಲೆ ಕಲಬುರಗಿಯಲ್ಲಿ ನಿರೀಕ್ಷಿಸಲಾಗದಂತಹ ಘಟನೆ. ಗ್ರಹಣ ಎಂಬ ಕಾರಣಕ್ಕೆ ಮಕ್ಕಳನ್ನ ಮಣ್ಣಿನಲ್ಲಿ ಹೂತಿಟ್ಟ ಪೋಷಕರು. ಒಕ್ಕಲಿಗ ಅನಿಸಿಕೊಳ್ಳಲು ಎಲ್ಲರಿಗೂ ಸಾಧ್ಯವಿಲ್ಲ. ನಾನು ಒಕ್ಕಲಿಗ ಎನಿಸಿಕೊಳ್ಳುವುದೇ ನನ್ನ ಭಾಗ್ಯ. ಒಕ್ಕಲಿಗ ಅಂತಾನೆ ನನಗೆ ಮಂತ್ರಿ ಅಧಿಕಾರ ನೀಡುತ್ತಾರೆ ಎಂದ ಡಿಕೆ ಶಿವಕುಮಾರ್. ಯಾದಗಿರಿ ಕಂಕಣ ಸೂರ್ಯಗ್ರಹಣದ ಹಿನ್ನೆಲೆ ಯಾದಗಿರಿ ಜಿಲ್ಲೆಯಲ್ಲಿ ಪ್ರಮುಖ ದೇವಾಲಯಗಳು ಬಂದ್. ಗ್ರಹಣದ ವೇಳೆ ಭಕ್ತರಿಗೆ ದರ್ಶನಕ್ಕೆ ನಿರ್ಬಂಧ. ಕಂಕಣ ಸೂರ್ಯಗ್ರಹಣ ಹಿನ್ನೆಲೆ ಕಲಬುರಗಿಯಲ್ಲಿ ನಿರೀಕ್ಷಿಸಲಾಗದಂತಹ ಘಟನೆಯೊಂದು ನಡೆದಿದೆ. ಗ್ರಹಣ ಎಂಬ ಕಾರಣಕ್ಕೆ ಮಕ್ಕಳನ್ನ ಮಣ್ಣಿನಲ್ಲಿ ಹೂತಿಟ್ಟ ಘಟನೆಯೊಂದು ವರದಿಯಾಗಿದೆ. ಕಲಬುರಗಿ ತಾಲೂಕಿನ ತಾಜ್ ಸುಲ್ತಾನ್ಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇಬ್ಬರ ಮಕ್ಕಳನ್ನ ಕುತ್ತಿಗೆಯವರೆಗೂ ಮಣ್ಣಿನಲ್ಲಿ ಮುಚ್ಚಿರುವ ಪೋಷಕರು ಗ್ರಹಣಕ್ಕಾಗಿ ಈ ರೀತಿ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ. ಅಲ್ಲದೆ ಗ್ರಹಣ ಮುಗಿದ ಬಳಿಕ ಮಕ್ಕಳನ್ನು ಹೊರತೆಗೆಯುತ್ತೇವೆ ಎಂದು ತಿಳಿಸಿದ್ದಾರೆ. ಇದರಿಂದ ದೋಷ ನಿವಾರಣೆಯಾಗುತ್ತೆ, ಅನಾರೋಗ್ಯ ಸಮಸ್ಯೆ ಬಗೆಹರಿಯುತ್ತದೆ ಎನ್ನುವ ನಂಬಿಕೆ ಹಿನ್ನೆಲೆ ಈ ರೀತಿ ಮಾಡಲಾಗುತ್ತಿದೆ. ಈ ಬಗ್ಗೆ ಅಧಿಕಾರಿಗಳು ಯಾವುದೇ ಪ್ರತಿಕ್ರಿಯೆ ಇದುವರೆಗೂ ನೀಡಿಲ್ಲ. ಇನ್ನು ಈ ಪ್ರದೇಶಗಳಲ್ಲಿ ಇಂತಹ ಆಚರಣೆಗಳು ಸಾಮಾನ್ಯ ಎನ್ನಲಾಗುತ್ತಿದೆ. ಮಕ್ಕಳನ್ನ ಕುತ್ತಿಗೆ ಭಾಗದವರೆಗೂ ಮಣ್ಣಲ್ಲಿ ಉತ್ತರೆ ಅವರಿಗೆ ಇರುವಂತಹ ಅಂಗವೈಕಲ್ಯಗಳು ದೂರ ಆಗುತ್ತವೆ ಎನ್ನುವುದು ಇಲ್ಲಿಯ ಮೂಢನಂಬಿಕೆ. ಈ ಕಾರಣಕ್ಕಾಗಿಯೇ ವಿಕಲಚೇತನ ಮಕ್ಕಳನ್ನ ಮಣ್ಣಿನಲ್ಲಿ ಕುತ್ತಿಗೆವರೆಗೂ ಹೂಳುತ್ತಿದ್ದಾರಂತೆ. ಹಲೋ ಹಲೋ ಯಾಂಕರ್ ಪ್ರೇಮ್ ಓಕೆ ಯಾಂಕರ್ ಯಾಂಕರ್ ರೀ ಸರ್ಮಿತ ಓಕೆ ಇದು ತಾಜ್ ಸುಲ್ತಾನ್ಪುರ ದುರಂತ ಅಂದರೆ ನಮ್ಮದೊಂದು ಶಾಖಾ ಮಠ ಇದೆ ಇಲ್ಲಿ. ನನಗೆ ಹೇಳ್ಕೊಳ್ಳೋಕೆ ನಾಚಿಕೆ ಬರ್ತಾ ಇದೆ. ಬಹುತೇಕ ನಾವು ಸ್ವಾಮಿಗಳು ಇದ್ದು ಸತ್ತಂಗೆ ಅನಿಸ್ತಾ ಇದೆ. ನನಗೆ ಮಾಧ್ಯಮ ಮುಖಾಂತರವಾಗಿ ನಾನು ಒಪ್ಪುಗುತ್ತಾ ಇದ್ದೀನಿ ತಪ್ಪನ್ನು. ಸಾಧ್ಯ ಅಂತಂದರೆ ಇದು ಗುರುತಿದ್ದರೆ ಮುಂಜಾನೆ ನಾವು ಬಿ ಆರ್ ಪಾಟೀಲ್ರು ಮತ್ತು ಡಾಕ್ಟರು ಕಾಮರೆಡ್ಡಿಯವರು ಎಲ್ಲರೂ ಕೂಡಿಕೊಂಡು ಬಸವೇಶ್ವರಲ್ಲಿ ಇಂಥ ಮೂಢನಂಬಿಕೆಗಳನ್ನೇ ಹೋಗಬೇಕು, ಹೂಳಿಡಬಾರದು ಹುಡುಗರನ್ನು ಮತ್ತು ಅವಕ್ಕೆ ಹಿಂಸೆ ಕೊಡ್ತಕ್ಕಂಥದ್ದು ಆಗಬಾರದು ಅನ್ನೋ ಉದ್ದೇಶದಿಂದ ಈ ಕೆಲಸಗಳನ್ನು ನಾವು ಇವತ್ತು 10 ವರ್ಷ ಪರ್ಯಂತರವಾಗಿ ಬಿ ಆರ್ ಪಾಟೀಲ್ರಂಥವರು, ನಮ್ಮ ಶ್ರೀಶೈಲ್ ಜ್ಞಾನ ವಿಜ್ಞಾನ ಸಂಸ್ಥೆ ಶ್ರೀಶೈಲ್ ಗುಳಿ ಅಂಥವರು, ಡಾಕ್ಟರ್ ಕಾಮರೆಡ್ಡಿ ಅಂಥವರು, ಇಂಥ ಪ್ರಗತಿಪರ ಖಾನಾಪುರಿ ಅಂಥವರು ಪ್ರಗತಿಪರರು ಕೂಡಿಕೊಂಡು ಈ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಈಗ ತಾನೇ ನಾನು ಮಾಧ್ಯಮಗಳಲ್ಲಿ ನೋಡಿ ನನಗೆ ದಿಗ್ಭ್ರಮೆ ಆಯಿತು. ದಿಗ್ಭ್ರಮೆ ಆದಾಗ ನಾನು ನೇರವಾಗಿ ಬಂದೆ. ಇನ್ನಮ್ಮ ಇಂಥ ತಪ್ಪ ಯಾವ ಕಾಲಕ್ಕೂ ಆಗುವುದಿಲ್ಲ. ಈ ಊರಲ್ಲಿ ಮಾಡಿಕೊಡ್ತಕ್ಕಂಥ ಆ ತಡೆಯಿಡ್ತಕ್ಕಂಥ ಶಕ್ತಿ ಇದೆ ಮತ್ತು ಜನಜಾಗೃತಿಯಾದ ಕೆಲಸಗಳನ್ನು ನಾವು ಜ್ಞಾನ ವಿಜ್ಞಾನ ಸಂಸ್ಥೆಯಿಂದ ಮುಂದಿನ ಗ್ರಹಣದಲ್ಲಿ ಇದೇ ಊರಲ್ಲಿ ಇದೇ ನಮ್ಮ ಸುಲ್ಪಾಲ ಮಠದಲ್ಲೇ ಕುಂತು ಇಂಥ ವೈಚಾರಿಕ ಕ್ರಾಂತಿಯನ್ನು ಜನರಲ್ಲಿ ಮೂಢನಂಬಿಕೆ ಹೋಗಬೇಕು ಅನ್ನೋದು ಬಿತ್ತರಿಸ್ತಾ ಇದ್ದೇವೆ. ಆದರೆ ಇವತ್ತು ಎಲ್ಲ ಮಾಧ್ಯಮದವರಿಗೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಕಲಬುರಗಿ ಜಿಲ್ಲೆಯ ಯಾವ ಕರ್ನಾಟಕದಲ್ಲಿ ಎಲ್ಲಿ ಆಗಿಲ್ಲ ಆಗಲಾರದ ದುರಂತ ಇವತ್ತು ಅದು ಆಗಿದೆ. ಅದು ಸುಲ್ತಾನ್ಪುರದಲ್ಲಿ ಆಗಿದೆ. ನೇರವಾದ ಹೊಣೆಗಾರರು ನಾವು ಸ್ವಾಮಿಗಳೇ, ಇದರ ಎರಡನೇ ಮಾತಿಲ್ಲ. ಆದರೆ ಇವತ್ತು ಇಂಥದನ್ನು ನಮ್ಮ ಊರಲ್ಲಿ ನಡೀಬಾರದಾಗಿತ್ತು. ವೈಚಾರಿಕತೆ ಹೇಳುವ ಸ್ವಾಮಿಗಳು, ಆದರೆ ಇದನ್ನು ತಪ್ಪು ಒಪ್ಪುಗುತ್ತಾ ಇದ್ದೇವೆ. ಮುಂದೆ ಆಗಲಾರ್ದಂಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ಅನ್ನೋ ತಮ್ಮಲ್ಲಿ ವಿನಂತಿ ಮಾಡಿ ಹೇಳ್ತಾ ಇದ್ದೇವೆ. ಕಂಕಣ ಸೂರ್ಯಗ್ರಹಣ ಯಾದಗಿರಿಯಲ್ಲಿ ಕಾಣಿಸಿಕೊಂಡಿದ್ದು ಈ ಅಚ್ಚರಿ ಘಟನೆ ಕಣ್ತುಂಬಿಕೊಳ್ಳಲು ಜನ ಮುಂದಾಗಿ ಸೌರ್ಯ ಕನ್ನಡಿ ಮೂಲಕ ವೀಕ್ಷಣೆ ಮಾಡಿದ್ದಾರೆ. ಯಾದಗಿರಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರದಿಂದ ಸೂರ್ಯಗ್ರಹಣ ನೋಡಲು ಅವಕಾಶ ಕಲ್ಪಿಸಲಾಗಿತ್ತು. ಟೆಲಿಸ್ಕೋಪ್ ಮೂಲಕ ಜನರು ನೋಡಿದ್ರು, ಅದೇ ರೀತಿ ಸೌರ ಕನ್ನಡ ಮೂಲಕ ಗ್ರಹಣ ವೀಕ್ಷಣೆ ಮಾಡಿದ್ರು. ಗ್ರಹಣ ಸಂದರ್ಭದಲ್ಲಿಯೇ ಬಿಸ್ಕಿಟ್ ಹಾಗೂ ಚಹಾ ಸೇವನೆ ಮೂಲಕ ಜನರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ.
ವಿಜ್ಞಾನ ಕೇಂದ್ರದ ಸಂವಹನಕಾರ ಸಾಬಯ್ಯ ಅವರು ಜಾಗೃತಿ ಮೂಡಿಸುತ್ತಿದ್ದಾರೆ. ಒಂದು ಕಡೆ ಜಾಗೃತಿ ಮೂಡಿಸಿದರೆ ಮತ್ತೊಂದೆಡೆ ಜಿಲ್ಲೆಯಲ್ಲಿ ಮೌಢ್ಯತೆ ಮುಂದುವರಿದಿದೆ. ನಗರದ ಹೊರಭಾಗದ ಭೀಮಾ ನದಿಯಲ್ಲಿ ಜನರು ನದಿಯೊಳಗೆ ಇಳಿದು ಜಪ ಮಾಡುತ್ತಿದ್ದಾರೆ. ಅದೇ ರೀತಿ ಹೋಮ ಹವನ ಮಾಡಲಾಗುತ್ತಿದೆ. ಮತ್ತೊಂದೆಡೆ ಓರ್ವ ಪುತ್ರನಿದ್ದರೆ ಎಕ್ಕೆ ಗಿಡಕ್ಕೆ ಪೂಜೆ ಮಾಡಬೇಕೆಂಬ ನಂಬಿಕೆ ಹಿನ್ನೆಲೆ ಪುತ್ರರು ಪೂಜೆ ಮಾಡುತ್ತಿದ್ದಾರೆ. ಗ್ರಹಣ ಹಿನ್ನೆಲೆ ಮನೆಯಿಂದ ಜನ ಹೊರಬಾರದೆ ಮನೆಯಲ್ಲಿಯೇ ಜಪದಲ್ಲಿ ತೊಡಗಿದ್ರು. ಇದರಿಂದ ಯಾದಗಿರಿ ನಗರ ಬಿಕೋ ಎನ್ನುತ್ತಿತ್ತು. ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ತಗ್ಗಿದೆ. ಪೋಷಕರು ಮಕ್ಕಳನ್ನು ಶಾಲೆಗೆ ಕಳುಹಿಸಿಲ್ಲ. ಒಬ್ಬರೇ ಎಷ್ಟೊತ್ತು ನೋಡ್ತೀರಿ? ಗ್ಲಾಸ್ ಎಲ್ಲ ಬೇರೆಯವ್ರಿಗೆ ಕೊಡ್ರಿ, ಬೇರೆಯವರೆಲ್ಲ ನೋಡ್ಬೇಕಲ್ಲ. ಈ ಗ್ರಹಣ ಆಗಂತಂದ್ರೆ ಈ ಗ್ರಹಣ ಎಷ್ಟು ವರ್ಷಕ್ಕೂ ಮಾಡ್ತಾರ್ರಿ? ಕಲಬುರಗಿಯ ಸೈನ್ಸ್ ಸೆಂಟರ್ನಲ್ಲಿ ಗ್ರಹಣ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದ್ದು ಬೆಳಗ್ಗೆಯಿಂದ ವಿದ್ಯಾರ್ಥಿಗಳು ಗ್ರಹಣ ವೀಕ್ಷಣೆ ಮಾಡಲು ಬಂದಿದ್ದರು. ಕಲಬುರಗಿ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣ ಹಿನ್ನೆಲೆ ಸರಿಯಾಗಿ ಸೂರ್ಯಗ್ರಹಣ ಕಾಣುತ್ತಿಲ್ಲ. ಮೋಡ ಕವಿದ ವಾತಾವರಣ ಇರುವುದರಾಗಿ ಗ್ರಹಣ ವೀಕ್ಷಣೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಗ್ರಹಣ ವೀಕ್ಷಣೆಗೆ ಕಾದು ಕುಳಿತಿರುವ ವಿದ್ಯಾರ್ಥಿಗಳಿಗೆ ಮೋಡ ಕವಿದ ವಾತಾವರಣ ನಿರಾಸೆಯನ್ನ ಮೂಡಿಸಿದೆ. ಈ ತರಹ ಸುರಕ್ಷತಾ ವಿಧಾನಗಳಿಂದ ಸೂರ್ಯನನ್ನು ನೋಡೋದ್ರಿಂದ ನಮಗೆ ಯಾವ ಹಾನಿಯೂ ಇಲ್ಲ. ಗ್ರಹಣದ ದಿವಸವೂ ಅಷ್ಟೇ, ಉಳಿದ ದಿವಸವೂ ಅಷ್ಟೇ, ಇಂತಹ ಸುರಕ್ಷತೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ನಾವು ಗ್ರಹಣವನ್ನು ವೀಕ್ಷಿಸಬಹುದು, ಆಹಾರವನ್ನು ತಿನ್ನಬಹುದು. ಮನೆಗಳಿಗಿರುವಂತಹ ಯಾವುದೇ ನೀರಾಗಲಿ ಮತ್ತೊಂದಾಗಲಿ ಯಾವುದನ್ನು ಹೊರಗೆ ಚೆಲ್ಲುವಂಥ ನೆಸೆಸಿಟಿ ಇರಲ್ಲ. ಎಷ್ಟೋ ಜನ ಗ್ರಹಣ ಆದ ಕೂಡಲೇ ಮನೆಯಲ್ಲಿರುವಂಥ ನೀರನ್ನು ಹೊಲ ಚೆಲ್ತಾರೆ, ಆದರೆ ಹಾಲನ್ನು ಮೊಸರನ್ನ ತುಪ್ಪನ್ನ ಬೆಣ್ಣೆನ ಅಂಥದ್ದು ಯಾವುದು ಹೊರಗೆ ಹಾಕಲ್ಲ. ಯಾಕೆಂದರೆ ಅವು ಕಾಸ್ಟ್ಲಿ ಅಲ್ಲ, ನೀರೇನಿದೆ ಸುಲಭವಾಗಿ ಲಭ್ಯವಾಗುತ್ತೆ ಅಂಥೇಳಿ ಅದನ್ನು ಚೆಲ್ಲುವಂಥ ಸಂಪ್ರದಾಯ ಬೆಳೆದು ಬಂದಿದೆ. ಅದನ್ನು ಮಾಡೋದು ಬೇಡ. ನೀರಿನ ಪ್ರತಿಯೊಂದು ಹನಿಯೂ ಕೂಡ ಏನಾಗಿದೆ, ಅತ್ಯಮೂಲ್ಯವಾದದ್ದು. ನಮ್ಮ ಮುಂದಿನ ಪೀಳಿಗೆಗೆ ಅಂತರ್ಜಲ ಬಹಳ ಮುಖ್ಯವಾದದ್ದದೆ, ಅದನ್ನು ನಾವು ಉಳಿಸುವಂಥ ಕೆಲಸ ಮಾಡೋಣ, ನಿಸರ್ಗಕ್ಕೆ ಸ್ನೇಹಿಯಾಗಿ ಕೆಲಸ ಮಾಡೋಣ. ಆಮೇಲೆ ನಮ್ಮಲ್ಲಿರುವಂಥ ಅಪನಂಬಿಕೆಗಳೇನಿದೆ ಅದನ್ನು ನಿರ್ಮೂಲನೆ ಮಾಡುವಂಥ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಅಗತ್ಯವಾಗಿರುತ್ತೆ. ಎಲ್ಲರೂ ಯಾವ ಜ್ಯೋತಿಷಿಗಳ ಹತ್ರನೂ ಹೋಗೋದು ಬೇಡ, ಏನು ಪೂಜೆ ಮಾಡಬೇಕು ಅಂತ ಕೇಳೋದು ಬೇಡ. ಅದರಿಂದ ಮನೋವೇದನೆ ಆಗುತ್ತೆ, ಕೇಳಿದ ಕೂಡಲೇ ಏನೋ ಹೇಳ್ತಾರೆ, ಮಾಡಲಿಲ್ಲ ಅಂದ್ಕೊಳ್ಳೆ ಮಾನಸಿಕವಾಗಿ ಏನಾಗುತ್ತೆ, ನಾವು ಜರ್ಜರಿತವಾಗ್ತೀವಿ. ಅದಕ್ಕೋಸ್ಕರ ಯಾರು ಹೋಗಬಾರದು, ಕೇಳಬಾರದು, ಕೇಳಿದರೆ ಸಮಸ್ಯೆ. ಯಾಕಂದರೆ ನಮ್ಮ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ, ಅಥಡಿ, ರಾಯಭಾಗ ಸೇರಿದಂತೆ ಹಲವೆಡೆ 9:25 ನಿಮಿಷದ ವೇಳೆಗೆ ಭಾಗಶಃ ಕಂಕಣ ಸೂರ್ಯಗ್ರಹಣ ಕಂಡು ಬಂದಿದ್ದು, ವರ್ಷದ ಕೊನೆಯ ಗ್ರಹಣ ವೇಳೆಯಲ್ಲಿ ಹಲವೆಡೆ ದೇವಸ್ಥಾನದ ಗರ್ಭಗುಡಿಗಳು ಬಾಗಿಲು ಹಾಕಿದ್ದು ಕಂಡು ಬಂದಿದೆ. ಇನ್ನು ಮಹಿಳೆಯರು ಒಂದು ದಿನ ಮುಂಚಿತವಾಗಿ ಎಕ್ಕಿ ಗಿಡಗಳಿಗೆ ಆರತಿ ಬೆಳಗಿ ಪೂಜೆ ಪುನಸ್ಕಾರ ನೆರವೇರಿಸಿದ್ದು, ಅಂಗವಿಕಲರನ್ನ ಗ್ರಹಣ ಕಾಲದಲ್ಲಿ ಮಣ್ಣಿನಲ್ಲಿ ಹೂತರೆ ಅಂಗ ವೈಕಲ್ಯ ಗುಣವಾಗುತ್ತದೆ ಅನ್ನುವ ನಂಬಿಕೆ ಕೂಡ ಗ್ರಾಮೀಣ ಭಾಗದಲ್ಲಿ ಜನಜನಿತವಾಗಿದೆ. ಇನ್ನು ವಿಜ್ಞಾನಕ್ಕೆ ಸವಾಲು ಎನ್ನುವಂತೆ ಖಾಲಿ ತಟ್ಟೆಯಲ್ಲಿ ನೀರು ಹಾಕಿ ಕಟ್ಟಿಗೆಯ ಒಣಕೆ ಏರಿಸಿದಾಗ ಯಾವುದೇ ಗುರುತ್ವಾಕರ್ಷಣೆ ಇಲ್ಲದೆ ತಟ್ಟೆಯಲ್ಲಿ ಒಣಕೆಗಳು ಆಧಾರವಿಲ್ಲದಂತೆ ನಿಂತಿರುವ ದೃಶ್ಯಗಳು ಕೂಡ ಸದ್ಯ ವೈರಲ್ ಆಗಿವೆ. ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದ ಮಹದೇವ ರಾಂಪುರೆ ಮಹದೇವ ಕವಾಸಿ ಅವರ ಮನೆಯ ಆವರಣದಲ್ಲಿ ಮತ್ತು ಚಿಕ್ಕೋಡಿ ತಾಲೂಕಿನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಪ್ರವೇಶ ದ್ವಾರದ ಬಳಿ ಒಣಕೆಗಳು ನಿಂತಿದ್ದು ಸೂರ್ಯಗ್ರಹಣ ಬಳಿಕ ಬಿದ್ದಿರುವುದು ಕಂಡು ಬಂದಿದೆ. ಒಣಕೆ ಅದ್ರ ಸಂಬಂಧ ಇಟ್ಟರೆ ಒಣಕಿರಿ ಗ್ರಹಣ ಸಂಬಂಧ ಇಟ್ಟದ್ದು ಸರ್. ಎಷ್ಟು ರಾತ್ರಿ ಇಟ್ಟರೇನ್ರಿ? ರಾತ್ರಿ 7:30 ಇಟ್ಟದೀವಿ ರೀ. ಯಾಕ ನಮ್ಮವ್ವ ಅವ್ರಿಗೆ 125 ವರ್ಷ ರೀ, ಅವ್ರು ಹೇಳ್ತಿದ್ರಿ ಗ್ರಹಣ ಹಿಡಿದ ಬಳಕ ಇಡ್ರಿ ಹಂಗ ಅದ್ ನಿಲ್ತೈತಿ, ಗ್ರಹಣ ಬಿಟ್ಟ ಬಳಕ ಬೀಳ್ತೈತಿ ಅಂತ ಹೇಳ್ರಿ. ಏನಂತ ಹೇಳಿ ಇಡಂತಿರು? ಅವ್ರ ಗ್ರಹಣ ಹಿಡಿದ ಬಳಕ ಇಡ್ರಿ ಅದನ್ನ, ಇಟ್ಟ ಬಳಕ ಗ್ರಹಣ ಬಿಟ್ಟಂದ್ರೆ ಬೀಳ್ತೈತಿ. ನಮ್ಮವ್ವ ಅವ್ರು ಏನ್ ಹೇಳ್ರಿ, ಪರಾತದಾಗ ನೀರ್ ಹಾಕಿ ಒಣಕಿ ನಿಲ್ಸ್ರಿ, ನಿಲ್ತೈತಿ ಅಂತ ಹೇಳ್ರಿ. ಗ್ರಹಣ ಹಿಡಿಕಿಂತ ಮುಂಚೆ ಗ್ರಹಣ ನಿಲ್ದಾಗ ನಿಲ್ಲಿಸಿದ ಆ ಒಣಕಿ ಪರಾತ್ ನೀರಿನಲ್ಲಿ ಅದು ನಿಲ್ಲುವುದಿಲ್ಲ. ನಿಲ್ಲಂಗಿಲ್ಲ? ನಿಲ್ಲಂಗಿಲ್ರಿ. ಗ್ರಹಣ ಹಿಡಿದಾಗ ಅಷ್ಟೇ ಇಲ್ಲದ? ಗ್ರಹಣ ಹಿಡಿದಾಗ ಅಷ್ಟೇ ನಿಲ್ತೈತ್ರಿ. ಆಮೇಲೆ ಇದು ಯಾವಾಗ ಇದಾಗ್ತೈತಿ? ಇದು ಗ್ರಹಣ ಬಿಟ್ಟ ಬಳಕ ಬೀಳ್ತೈತ್ರಿ. ಬೀಳ್ತೈತಿ ನೋಡ್ರಿ. ನಿಮ್ಗೆ ಯಾರು ಹೇಳಿದ್ನ? ನಮ್ಮವ್ವಾಗ 125 ವರ್ಷ ರೀ, ಅವ್ರು ಹೇಳ್ತಾರು. ಇನ್ನ ನಮ್ಮವ್ವ ಅವ್ರು ಅದಾರ್ರಿ, ಅವ್ರು ಹೇಳೋಣ ಇಟ್ಟದೀವ್ರಿ. ನಿಮ್ಮ ಹೆಸರು?
ಈರಪ್ಪ ಚನ್ನಬಸಪ್ಪ ಅತ್ನಿ. ಯಾವ್ರು ನಿಮ್ದು? ಪರಮಾನಂದವಾಡಿ ತಾಲೂಕು ರಾಯಬಾಗ ಜಿಲ್ಲಾ ಬೆಳಗಾವ್. ನಾನು ಒಕ್ಕಲಿಗ ಎನಿಸಿಕೊಳ್ಳುವುದು ನನ್ನ ಭಾಗ್ಯ ಎಂದು ಮಾಜಿ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಮನಗರದಲ್ಲಿ ಒಕ್ಕಲಿಗರ ಭವನ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರು, ಒಕ್ಕಲಿಗ ಅನಿಸಿಕೊಳ್ಳಲು ಎಲ್ಲರಿಗೂ ಸಾಧ್ಯವಿಲ್ಲ. ನಾನು ಒಕ್ಕಲಿಗ ಎನಿಸಿಕೊಳ್ಳುವುದೇ ನನ್ನ ಭಾಗ್ಯ. ಒಕ್ಕಲಿಗ ಅಂತಾನೆ ನನಗೆ ಮಂತ್ರಿ ಅಧಿಕಾರ ನೀಡುತ್ತಾರೆ. ಒಕ್ಕಲಿಗ ಸಮಾಜದವರು ಬೇರೆಯವರನ್ನ ತುಳಿಯುವುದಿಲ್ಲ, ನಮ್ಮನ್ನು ನಾವೇ ತುಳಿದುಕೊಂಡಿದ್ದೇವೆ ಎಂದು ಹೇಳಿದರು. ಏನೇ ನಾನು ವಿಶ್ವಮಾನತತ್ವ ಅಂತ ನಾನು ಎಷ್ಟೇ ಕೂಗು ಕಲದ್ರು ಕೂಡ ನನ್ನ ಲೆಕ್ಕಾಚಾರ ನನ್ನ ಮಂತ್ರಿ ಮಾಡುದು, ನನ್ಗೆ ಅಧಿಕಾರ ಕೊಡೋದು, ಇನ್ನೊಂದು ಮಾಡೋದು ಎಲ್ಲ ಲೆಕ್ಕ ಇವ್ರು ಒಕ್ಕಲಿದ್ರವನು ಅಂತಲೇ ಹೇಳಾರೆ ಹೊತ್ತು ನಾನು ತಪ್ಪಿಸ್ಕೊಳಕ್ಕೆ ಆಗ್ತಾ ಇಲ್ಲ. ತಪ್ಪಿಸ್ಕೊಳ್ವ ಅಂತ ಏನೇನೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಅದು ನನ್ನ ಕೈಲಿ ತಪ್ಪಿಸ್ಕೊಳಕ್ ಸಾಧ್ಯ ಆಗ್ತಿಲ್ಲ. ಈ ಒಕ್ಕಲಿದ್ರವ ಅಂತ ನಿಮ್ಗೊಂದು ಹೆಸರು ಬಂದಿದೆಯಲ್ಲ, ಎಲ್ಲರಿಗೂ ಈ ಭಾಗ್ಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಭೂಮಿ ಮಕ್ಕಳು ಅಂತ ಎಲ್ಲರೂ ಅನ್ಸ್ಕೊಳ್ಳಿಕ್ ಸಾಧ್ಯನಾ? ಇವತ್ತು ಬೆಂಗಳೂರು ರಾಜಧಾನಿ ಆಗಿರ್ಲಿಲ್ಲ ಅಂದಿದ್ದು, ಇವತ್ತು ಕೆಂಗಲ್ ಹನುಮಂತ ಅಯ್ಯನವರು ಬೆಂಗಳೂರಿನ ರಾಜಧಾನಿ ಮಾಡದೆ ದಾವಣಗೆರೆನೋ ಹುಬ್ಳಿನೋ ಆಗಿದ್ದಿದ್ರೆ ಇವತ್ತು ಈ ಸಮಾಜದ ಜನರ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದನ್ನ ನೀವು ಆಲೋಚನೆ. ಹನುಮಂತಯ್ಯನವರಿಂದ ಹಿಡಿದು ಮುಖ್ಯಮಂತ್ರಿ ಆದ್ಮೇಲೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ದೂಪದಾಳ ಗ್ರಾಮದ ಕ್ರೈಸ್ತ ಕೇಂದ್ರ ಮ್ಯಾಥೋಡಿಸ್ಟ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಚರ್ಚ್ ಅನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ಕ್ರೈಸ್ತ ಬಾಂಧವರೆಲ್ಲರೂ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡುವ ಮೂಲಕ ಕ್ಷಮೆ, ಸಹನೆ, ಪ್ರೀತಿ, ಸಹಬಾಳ್ವೆಯ ಜೀವನದ ಸಂದೇಶ ಸಾರಲು ಯೇಸು ಕ್ರಿಸ್ತನು ಹುಟ್ಟಿ ಬಂದಿದ್ದಾನೆ ಎಂದು ಸುವಾರ್ತೆ ಸಾರುವ ಮೂಲಕ ಚರ್ಚಿನಲ್ಲಿ ಶುಭ ಸಂದೇಶ ತಿಳಿಸಿ ಸಭೆ ಮುಗಿದ ಬಳಿಕ ಪರಸ್ಪರ ಒಬ್ಬರಿಗೊಬ್ಬರು ಹಬ್ಬದ ಶುಭಾಶಯ ಕೋರುವುದರ ಮುಖಾಂತರ ಹಬ್ಬವನ್ನು ಆಚರಿಸಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರ್ಗಿ ಕ್ರಾಸ್ನಿಂದ ಸಾಯಿ ಪ್ರಿಯಾ ಸುಗರ್ಸ್ ಹಾಗೂ ಆಲ್ಬಾಳ ಗ್ರಾಮದ ಮಾರ್ಗವಾಗಿ ಹೋಗುವ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಸಿಮೆಂಟಿನ ರೋಡ್ ಬ್ರೇಕ್ಗಳನ್ನು ಅಳವಡಿಸಿದ್ದಾರೆ. ಚಿಕ್ಕ ಚಿಕ್ಕ ಇದ್ದ ಸಿಮೆಂಟಿನ ರೋಡ್ ಬ್ರೇಕ್ಗಳನ್ನು ತೆಗೆಯಲು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಮುಖಾಂತರ ಮನವಿಯನ್ನ ಮಾಡಿಕೊಂಡರೂ ಸಹ ಆ ರೋಡ್ ಬ್ರೇಕ್ಗಳನ್ನು ತೆಗೆಸದೆ ಅರ್ಜಿ ಕೊಟ್ಟ ಎರಡೇ ದಿವಸಗಳಲ್ಲಿ ಮತ್ತಷ್ಟು ಗಟ್ಟಿಯಾಗಿ ಕಾಂಕ್ರೀಟ್ನ ದೊಡ್ಡ ರೋಡ್ ಬ್ರೇಕ್ಗಳನ್ನು ಅಳವಡಿಸಿದ್ದಾರೆ. ಅವರೇನು ಬೇಕು ಬೇಕು ಎನ್ನುವ ರೀತಿ ಮಾಡಿದ್ದಾರೆ ಎಂದು ಸಂಶಯ ಉಂಟಾಗಿದೆ. ಈ ರಸ್ತೆಯಲ್ಲಿ ಯಾರಾದರೂ ದ್ವಿಚಕ್ರ ವಾಹನ ಸವಾರರು ಸ್ವಲ್ಪ ವೇಗದಲ್ಲಿ ರೋಡ್ ಬ್ರೇಕ್ ಜಂಪ್ ಮಾಡಿಸಿದರೆ ಸಾಕು, ಏನೆಲ್ಲ ಅಂದ್ರೂ ಕೈಕಾಲು ಅಂತೂ ಮುರಿಯೋದು ಸಹಜ. ಯಾಕೆಂದ್ರೆ ಅದು ಇಲ್ಲಿ ಅಳವಡಿಸಿರುವ ರೋಡ್ ಬ್ರೇಕ್ನ ಮಹಾತ್ಮೆ. ಈ ರೋಡ್ ಬ್ರೇಕ್ಗಳಿಂದ ಟ್ರಾಕ್ಟರ್ ಲೋಡ್ ಕಬ್ಬುಗಳಿಂದ ತುಂಬಿದ ವಾಹನಗಳು ಅಪಘಾತ ಆಗುವ ಸಂಭವ ಕೂಡ ಇದೆ. ಕಬ್ಬು ಸಾಗಾಣಿಕೆಯ ಟ್ರಾಕ್ಟರ್ ಸ್ವಲ್ಪ ಆಯ ತಪ್ಪಿದರೆ ಟ್ರಾಕ್ಟರ್ ಬೀಳುವುದು ಸಹಜ. ಈ ರೋಡ್ ಬ್ರೇಕ್ ಹತ್ತಿರ ಬಂದರೆ ಸಾಕು, ಎಲ್ಲರೂ ಭಯದ ವಾತಾವರಣದಲ್ಲಿ ಓಡಾಡ್ತಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಅಪಾಯಕಾರಿ ರೋಡ್ ಬ್ರೇಕ್ಗಳನ್ನು ತೆರವುಗೊಳಿಸಿ ಡಾಂಬರ್ ರಸ್ತೆ ಮೂಲಕ ಕಡ್ಡಾಯವಾಗಿ ಡಾಂಬರ್ ರೋಡ್ ಬ್ರೇಕ್ಗಳೇ ಇರಬೇಕು. ಅದನ್ನು ಬಿಟ್ಟು ಬೇರೆ ಬೇರೆ ಅಳವಡಿಸಿದರೆ ತೊಂದರೆ ಆಗೋದು ಸಾರ್ವಜನಿಕರಿಗೆ ಹೊರತು ಅಧಿಕಾರಿಗಳಲ್ಲ. ಇನ್ನಾದರೂ ಎಚ್ಚೆತ್ತುಕೊಂಡು ರೋಡ್ ಬ್ರೇಕ್ಗಳನ್ನು ತೆರವುಗೊಳಿಸ್ತಾರಾ ಕಾದು ನೋಡಬೇಕಾಗಿದೆ. ಸಂಸದರಾದ ಶ್ರೀ ತೇಜಸ್ವಿ ಸೂರ್ಯ ಅವರು ಗುರುವಾರ ಹುಬ್ಬಳ್ಳಿಯಲ್ಲಿ ಏರ್ಪಡಿಸಲಾಗಿದ್ದ ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತು ಜನಜಾಗೃತಿ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸಚಿವರಾದ ಜಗದೀಶ್ ಶೆಟ್ಟರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ತೆಂಗಿನಕಾಯಿ, ವಿಧಾನ ಪರಿಷತ್ ಸದಸ್ಯರಾದ ಪ್ರದೀಪ್ ಶೆಟ್ಟರ್, ಪಕ್ಷದ ಪ್ರಮುಖ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಕಂಕಣ ಸೂರ್ಯಗ್ರಹಣ ಇಂದು ಸಂಭವಿಸುತ್ತಿರುವ ಸಂದರ್ಭದಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಒಣಕೆಯನ್ನು ನಿಲ್ಲಿಸುವ ವಿಶಿಷ್ಟ ಪ್ರಯೋಗವನ್ನು ಅಥಣಿ ತಾಲೂಕಿನ ಕೊಟ್ಟಲ್ಗಿ ಗ್ರಾಮದಲ್ಲಿ ನಡೆಸಿದೆ. ಅಥಣಿ ತಾಲೂಕಿನ ಕೊಟ್ಟಲ್ಗಿ ಗ್ರಾಮದಲ್ಲಿ ಯುವಕ ಮಹಂತೇಶ್ ಎರೆಮೆಟ್ ಗ್ರಾಮದಲ್ಲಿ ಕುತೂಹಲ ಮೂಡಿಸಿದೆ, ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದೆ. ವೈಜ್ಞಾನಿಕವಾಗಿ ಇದಕ್ಕೆ ಕಾರಣವನ್ನು ವಿಜ್ಞಾನಿಗಳಿಂದ ಕೇಳಬೇಕು. ಆದರೆ ವಿಶಿಷ್ಟವಾದ ಈ ಪ್ರಯೋಗ ಒಟ್ಟಾರೆ ಜನತೆಯಲ್ಲಿ ಕುತೂಹಲ ಮೂಡಿಸಿರುವುದು ನಿಜ. ಇದೇ ರೀತಿಯ ಪ್ರಯೋಗಗಳು ತಾಲೂಕಿನಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಜರುಗಿದ್ದು ಕಂಡು ಬಂತು. ಈ ಕಡೆ ಬಾರಪ್ಪ. ಕಂಕಣ ಸೂರ್ಯಗ್ರಹಣ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಪ್ರಮುಖ ದೇವಾಲಯಗಳು ಗುರುವಾರ ಬಂದ್ ಮಾಡಲಾಗಿದೆ.
ಯಾದಗಿರಿ ನಗರದ ಬಾಲಾಜಿ ಮಂದಿರ್, ತಾಲೂಕಿನ ಮೈಲಾಪುರ ಗ್ರಾಮದ ಮೈಲಾರಲಿಂಗೇಶ್ವರ, ಸುರಪೂರ್ನ ವೇಣುಗೋಪಾಲ ಸ್ವಾಮಿ ಹಾಗೂ ಹಲವು ದೇಗುಲಗಳು ಬಂದ್ ಮಾಡಲಾಗಿದೆ. ಗ್ರಹಣದ ವೇಳೆ ಭಕ್ತರಿಗೆ ದರ್ಶನಕ್ಕೆ ನಿರ್ಬಂಧ ಹೇರಲಾಗಿತ್ತು. ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರದಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಗ್ರಹಣದ ಸಮಯದಲ್ಲಿ ಮೂಢನಂಬಿಕೆ ನಿವಾರಣೆಗೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಹಣದ ಕಾಲದಲ್ಲಿ ಬಿಸ್ಕಿಟ್ ಚಹಾ ಸೇವನೆ ವ್ಯವಸ್ಥೆ, ಸೌರ ಕನ್ನಡದ ಮೂಲಕ ಗ್ರಹಣ ವೀಕ್ಷಣೆಗೆ ಬೆಳಗ್ಗೆ 8 ಗಂಟೆಯಿಂದ ಗ್ರಹಣ ಮುಕ್ತಾಯವಾಗುವವರೆಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅದು ಕರ್ನಾಟಕದ ಅಗಡಿ ಗ್ರಾಮ. ಅಲ್ಲಿ ಕನ್ನಡಕ್ಕಿಂತ ಹೆಚ್ಚು ಮರಾಠಿ ಜನರೇ ಹೆಚ್ಚು. ಇಲ್ಲಿ ಕನ್ನಡ ಭಾಷೆ ಅಂದರೆ ಅಚ್ಚುಮೆಚ್ಚು. ಅಲ್ಲದೆ ಮರಾಠಿ ಮಕ್ಕಳೇ ಕನ್ನಡ ಕಾರ್ಯಕ್ರಮದ ಮುಖ್ಯ ಹಾಡು ಅಂದರೆ ಜಯ ಭಾರತ ಜನನೀಯ ತನುಜಾತೆ ಹಾಡುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಈ ಕನ್ನಡ ಹಬ್ಬಕ್ಕೆ ಕನ್ನಡ ಮರಾಠಿ ಜನರು ಸೇರಿ ಅದ್ಧೂರಿಯಾಗಿ ನಡೆಸುತ್ತಿರುವ ಸುತ್ತಮುತ್ತಲಿನ ಗ್ರಾಮಸ್ಥರು ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಅದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು, ಬೆಳಗಾವಿ ಜಿಲ್ಲೆ ಎಂದಾಕ್ಷಣ ಕನ್ನಡ ಮರಾಠಿ ಜಗಳವೇ ಹೆಚ್ಚು. ಎಂತಹ ಸಂದರ್ಭದಲ್ಲಿ ಜಗಳ ಆಡುವವರ ಬಾಯಿ ಮುಚ್ಚಿಸುವಂತೆ ಚಿಕ್ಕೋಡಿ ತಾಲೂಕಿನ ಕರದಾಗ ಗ್ರಾಮದಲ್ಲಿ ಕನ್ನಡ ಬಳಗದವರು ಮಾಡಿದ್ದಾರೆ. ಕರದಾಗ 4ನೇ ಕನ್ನಡ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದಾರೆ. ಕನ್ನಡ ಹಬ್ಬ ಒಂಥರ ವಿಭಿನ್ನ ವಿಶೇಷವಾಗಿತ್ತು. ಇಲ್ಲಿ ಕನ್ನಡ ಮರಾಠಿ ಜನರು ಸೇರಿ ಕನ್ನಡ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು. ಅಲ್ಲದೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾಡಗೀತೆ ಹಾಡನ್ನ ಮರಾಠಿ ವಿದ್ಯಾರ್ಥಿಗಳು ಹಾಡಿ ಅಚ್ಚರಿ ಮೂಡಿಸಿದರು. ಈ ಕಾರ್ಯಕ್ರಮದಲ್ಲಿ ಕರ್ವಿ ಅಧ್ಯಕ್ಷ ಟಿ ಎ ನಾರಾಯಣಗೌಡ, ಹಿರಿಯ ಸಾಹಿತಿ ಡಾಕ್ಟರ್ ಸಿದ್ದಲಿಂಗ ಪಟ್ಟಣಶೆಟ್ಟಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದು ಮತ್ತಷ್ಟು ಕನ್ನಡಿಗರಿಗೆ ಪುಷ್ಟಿ ನೀಡಿದಂತಾಗಿದೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ವಿ ಅಧ್ಯಕ್ಷ ನಾರಾಯಣಗೌಡ ಅವರು ಮಾತನಾಡಿ, ಕನ್ನಡಿಗರ ಭಾವನೆಗಳನ್ನು ಹೊರಗಿನಿಂದ ಬಂದವರು ಕೆರಳಿಸಬೇಡಿ, ಎಲ್ಲರೂ ಇಲ್ಲಿ ಬಂದು ಬದುಕಬೇಕು, ಕನ್ನಡಕ್ಕೆ ಗೌರವಿಸಬೇಕು ಎಂದು ಸಲಹೆಯನ್ನು ನೀಡಿದರು. ಇನ್ನು ಕರದಾಗ ಗ್ರಾಮದಲ್ಲಿನ ಪ್ರಮುಖ ಬೀದಿಗಳಲ್ಲಿ ಕನ್ನಡ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ಕನ್ನಡ ತಾಯಿ ಭುವನೇಶ್ವರ ಭಾವಚಿತ್ರವನ್ನು ಅಳವಡಿಸಲಾಯಿತು. ಅಲ್ಲದೆ ಮೆರವಣಿಗೆ ಉದ್ದಕ್ಕೂ ಡೊಳ್ಳು ಕುಣಿತ, ತಾಸೆ, ವೀರಗಾಸೆ, ಆನೆ, ಕುದುರೆ, ರಥ, ಅನುಭವ ಮಂಟಪ, ಸ್ವಚ್ಛತೆ ಅಭಿಯಾನ, ಹಳ್ಳಿ ಜೀವನ, ಕನ್ನಡ ಹೋರಾಟಗಾರರ ಸೇರಿದಂತೆ ಅನೇಕ ರೂಪಕ ವಾಹನಗಳನ್ನು ಮೆರವಣಿಗೆ ಮಾಡಲಾಯಿತು. ಗ್ರಾಮಸ್ಥರು ಸಹಿತ ಈ ಮೆರವಣಿಗೆಗೆ ಹಾಗೂ ಕನ್ನಡ ಹಬ್ಬಕ್ಕೆ ಸಾಥ್ ನೀಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜು ಕೆಚಡೆ, ಕಳೆದ 3 ವರ್ಷಗಳಿಂದ ಅದ್ದೂರಿಯಾಗಿ ಗಡಿಭಾಗದಲ್ಲಿ ಕನ್ನಡ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದೇವೆ, ಇಂತಹ ಕಾರ್ಯಕ್ರಮ ಸುತ್ತಲೂ ಎಲ್ಲಿಯೂ ಇರುವುದಿಲ್ಲ, ಕರದಾಗ ಗ್ರಾಮದಲ್ಲಿ ಮಾತ್ರ ಇದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ಗಡಿಭಾಗ ಎಂದರೆ ಎಲ್ಲರೂ ಕನ್ನಡ ಮರಾಠಿ ಜನ ಜಗಳವಾಡ್ತಾರೆ ಎಂದು ತಿಳಿದುಕೊಳ್ಳುವವರಿಗೆ ಈ ಕನ್ನಡ ಸಮಾವೇಶವೇ ತಕ್ಕ ಉತ್ತರ ನೀಡಿದೆ. ಕರ್ನಾಟಕದಲ್ಲಿ ಯಾರು ಇರ್ತಾರೋ ಅವರು ಕನ್ನಡಿಗರು, ಇಲ್ಲಿ ಭಾಷೆ ಜನರೊಂದಿಗೆ ಎಲ್ಲವೂ ನಮ್ಮದೇ, ನಮ್ಮವರೇ ಎಂದು ತಿಳಿದುಕೊಳ್ಳಬೇಕು ಅಂತಹುದನ್ನ ಕರದಾಗ ಗ್ರಾಮಸ್ಥರು ಮಾಡಿದ್ದಾರೆ. ಅವರಿಗೊಂದು ನಮ್ಮ ಕಡೆಯಿಂದ ಸೆಲ್ಯೂಟ್. ಭಾರತೀಯ ಸಂಸ್ಕೃತಿ ಕಲೆಯನ್ನು ಪ್ರದರ್ಶಿಸುವಂತಹ ಕಾರ್ಯ, ತಿಳುವಳಿಕೆಯನ್ನು ಕೊಡುವಂತಹ ಕಾರ್ಯ ಇವತ್ತು ಮೆರವಣಿಗೆಯಲ್ಲಿ ಆಗಿದೆ. ಮೆರವಣಿಗೆ ಅತಿ ಅದ್ದೂರ್ಯದಿಂದ ಬರೀ ಉತ್ಸವದಿಂದ ಆಗಿದೆ. ಮುಂಜಾನೆ ಧ್ವಜಾರೋಹಣ ಗ್ರಾಮ ಪಂಚಾಯತ್ ಉಪಾಸಿದ ಅವರದಿಂದಾಗಿದೆ. ಭುವನೇಶ್ವರ ದೇವಿ ಪೂಜೆ, ಸಂಗೊಳ್ಳಿ ಕಟ್ಟಮ್ಮ ಪೂಜೆ, ಜೊತೆಗೆ ನಾವು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಪೂಜೆಯನ್ನು ಮಾಡಿ ಪಲ್ಲಕ್ಕಿ ಮೆರವಣಿಗೆಯನ್ನು ಮಾಡಿದ್ದೇವೆ. ಪಲ್ಲಕ್ಕಿ ಮೆರವಣಿಗೆ ಮಾಡಿ ಗ್ರಾಮದ ವಿವಿಧ ಮಾರ್ಗಗಳಿಂದ ಈ ವೇದಿಕೆಗೆ ಬಂದಿದ್ದೇವೆ. ಒಂದು ಈ ಉತ್ಸವ ಪ್ರತಿ ವರ್ಷ ಇದೇ ರೀತಿ ನಾವು ಕನ್ನಡ ಪ್ರಭುತ್ವವಾಗಿ ಅತಿಶಯ ಆನಂದದಿಂದ ಉತ್ಸಾಹದಿಂದ ಮಾಡ್ತೇವೆ. ಆದರೆ ಕರ್ನಾಟಕದಂಥ ಹೃದಯವಂತ ಜನರ ಭಾವನೆಗಳನ್ನು ಇವತ್ತು ಇಲ್ಲಿ ಬಂದಂಥ ಜನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದು ನೋವು ನಮ್ಮನ್ನು ಕಾಡ್ತಾ ಇದೆ. ನಾನು ಯಾವ ದ್ವೇಷಿ ಅಲ್ಲ, ಯಾವ ಭಾಷಾ ದ್ವೇಷಿ ಅಲ್ಲ, ಯಾವ ಸಂಸ್ಕೃತಿ ದ್ವೇಷಿ ಅಲ್ಲ, ಎಲ್ಲರನ್ನೂ ಪ್ರೀತಿಸ್ತೀವಿ. ಇವತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಮಾಸ್ತಿ ಕನ್ನಡದ ಆಸ್ತಿ, ಮಾತೃಭಾಷೆ ತಮಿಳ್, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಮಾತೃಭಾಷೆಯ ಮರಾಠಿ, ನಾಕಸ್ತೂರಿ ಮಾತೃಭಾಷೆಯ ಮಲಯಾಳಂ, ಮಾರಾಮೂರ್ತಿ
ಮಾತೃಭಾಷೆ ತೆಲುಗು. ಶತಮಾನದ ಕೊನೆಯ ಸೂರ್ಯಗ್ರಹಣವನ್ನ ನೋಡಬೇಕೆನ್ನುವ ಉತ್ಸಾಹಿಗಳಿಗೆ ನಿರಾಸೆಯನ್ನ ಮಾಡಿದ ಮೋಡ ಕವಿದ ವಾತಾವರಣ. ಸೂರ್ಯಗ್ರಹಣದ ಸಮಯದಲ್ಲಿ ಬೀದರ್ ಜಿಲ್ಲೆಯಾದ್ಯಂತ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣವಾಗಿತ್ತು. ಮೋಡ ಕವಿದ ವಾತಾವರಣದಿಂದ ಜಿಲ್ಲೆಯ ಜನರಿಗೆ ಸಿಗಲಿಲ್ಲ ಶತಮಾನದ ಕೊನೆಯ ಸೂರ್ಯಗ್ರಹಣ ನೋಡುವ ಭಾಗ್ಯ. ಇದರಿಂದ ನಿರಾಶೆಗೊಂಡ ಜಿಲ್ಲೆಯ ಜನತೆ ಗ್ರಹಣದ ಸಮಯದಲ್ಲಿ ಜಿಲ್ಲೆಯ ಬಹುತೇಕ ಎಲ್ಲ ದೇವಸ್ಥಾನಗಳ ಬಾಗಿಲು ಹಾಕಿ ದೇವರ ಮೂರ್ತಿಗಳನ್ನ ಬಟ್ಟೆಯಿಂದ ಮುಚ್ಚಿ ಭಜನೆಯನ್ನ ಮಾಡಿದ್ರು. ಗ್ರಹಣ ಮುಕ್ತಾಯವಾದ ನಂತರ ವಿಶೇಷವಾದ ಅಭಿಷೇಕ ಮಾಡಿ ವಿಶೇಷವಾದ ಪೂಜೆಗಳನ್ನು ನಡೆಸಲಾಯಿತು. ಇದೊಂದು ಗ್ರಾಮದಲ್ಲಿ ಹುಟ್ಟಿನಿಂದ 5 ವರ್ಷದ ಬಾಲಕ ಅಂಗವಿಕಲತೆಯಿಂದ ಬಳಲುತ್ತಿದ್ದ. ಸೂರ್ಯಗ್ರಹಣದ ನಿಮಿತ್ತ ಅಂಗವಿಕಲತೆ ಹೋಗಲಾಡಿಸಲು ತಿಪ್ಪೆಯಲ್ಲಿ ಹೂತಿಟ್ಟ ಘಟನೆ ನಡೆದಿದೆ. ಅದು ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಐನೋಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಶಿಮಾ ಬೇಗಂ ಮೊಮ್ಮಗ ಮೊಹಮ್ಮದ್ ಇಮ್ರಾನ್, ತಂದೆ ಹುಸೇನ್ ಬಾಷಾ, ತಾಯಿ ಇರ್ಫಾನ್ ಬೇಗಂ ಎನ್ನುವ ದಂಪತಿಗಳಿಗೆ 5 ವರ್ಷಗಳ ಹಿಂದೆ ಹುಟ್ಟಿದ ಮಗುವಿಗೆ ಕುಳಿತುಕೊಳ್ಳಲು ನಿಲ್ಲಲು ಬಾರದೆ ಮಲಗಿದಲ್ಲಿಯೇ ಮಲಗುವ ಪರಿಸ್ಥಿತಿ 5 ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ. ಅಂಗವಿಕಲತೆಯನ್ನು ತಡೆಗಟ್ಟಲು ಕುಟುಂಬಸ್ಥರು ಮುಂಬೈ, ಹೈದರಾಬಾದ್, ಬೀದರ್, ಕಲಬುರಗಿ ಸೇರಿದಂತೆ ಇತರೆ ನಗರಗಳ ಆಸ್ಪತ್ರೆಗಳಿಗೆ ತೆರಳಿ ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿ ಚಿಕಿತ್ಸೆಯನ್ನು ನೀಡಿದರು. ಇಲ್ಲಿಯವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಕುಟುಂಬಸ್ಥರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಈ ಹಿಂದಿನಿಂದಲೂ ಹಿರಿಯರು ಹೇಳುವಂತೆ ಆಸ್ಪತ್ರೆಗಳಲ್ಲಿ ನೀಡುವ ಚಿಕಿತ್ಸೆಗೆ ಗುಣಮುಖರಾಗದಿದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಮೂಢನಂಬಿಕೆಗಳಿಗೆ ಮಾರು ಹೋಗುವುದು ಸಹಜವಾಗಿದೆ. ಅದರಂತೆ ಗುರುವಾರದಂದು ಸೂರ್ಯಗ್ರಹಣದ ನಿಮಿತ್ತ ಹಿರಿಯರು ಹೇಳುವ ನಂಬಿಕೆಯಂತೆ ಐನೋಳಿ ಗ್ರಾಮದಲ್ಲಿ 5 ವರ್ಷದ ಬಾಲಕನಿಗೆ ಬೆಳಗಿನ ಜಾವ 8 ಗಂಟೆಯಿಂದ 11 ಗಂಟೆಯವರೆಗೆ ತಿಪ್ಪೆಯಲ್ಲಿ ಮುಚ್ಚಿರುವುದು ಗ್ರಾಮಸ್ಥರಿಗೆ ಅಚ್ಚರಿ ಮೂಡಿಸಿತು. ಇದರಿಂದ ಸಾರ್ವಜನಿಕರು ತಂಡೋಪತಂಡವಾಗಿ ಆಗಮಿಸಿ ವೀಕ್ಷಿಸುತ್ತಿರುವುದು ವಿಶೇಷವಾಗಿ ಕಂಡುಬಂತು. ಒಟ್ಟಾರೆಯಾಗಿ ಸಂಘ ಸಂಸ್ಥೆಗಳು ಸರ್ಕಾರ ಮೂಢನಂಬಿಕೆಗಳನ್ನು ಹೋಗಲಾಡಿಸಲು ಜಾಗೃತಿ ಮೂಡಿಸಿದರು. ಮೂಢನಂಬಿಕೆ ಅಚ್ಚಳಿಯದೇ ಉಳಿದಿರುವುದು, 5 ವರ್ಷದ ಬಾಲಕನಿಗೆ ತಿಪ್ಪೆಯಲ್ಲಿ ಮುಚ್ಚಿರುವುದು ನಮ್ಮ ಕಣ್ಣುಗಳಿಗೆ ಸಾಕ್ಷಿಯಾಗಿದೆ. ಇನ್ನು ಮುಂದಾದರೂ ಸರ್ಕಾರಗಳು ಗಮನಹರಿಸಿ ಸಮಸ್ಯೆಗಳಿಂದ ಬಳಲುತ್ತಿರುವ ಕುಟುಂಬಸ್ಥರ ನೆರವಿಗೆ ಬಂದು ಮೂಢನಂಬಿಕೆಗಳಿಗೆ ಮಾರು ಹೋಗದಂತೆ ಜಾಗೃತಿ ಮೂಡಿಸಬೇಕು ಎಂಬುದೇ ಪ್ರಜ್ಞಾವಂತರ ಆಗ್ರಹವಾಗಿದೆ. ವಿಶ್ವನಾಥ್ ಗಡ್ಡಿಮನಿ, ನ್ಯೂಸ್ ರಿಪೋರ್ಟ್, ಚಿಂಚೋಳಿ. ಚಿಂಚೋಳಿ ತಾಲೂಕ ಕಲಬುರಗಿ ಡಿಸ್ಟಿಕ್ಕು. ನನ್ನ ತಂಗಿ ಮಗನಾದ ಇಮ್ರಾನ್, MD ಇಮ್ರಾನ್, 5 ವರ್ಷದಿಂದ ಅಂಗವಿಕಲ. ಆ ದೇವರ ಕಡೆಯಿಂದ ಆತನಿಗೆ ನಡೆಯೋಕ, ಕೂಡ್ಲಕ್ಕ, ಊಟ ಮಾಡ್ಲಕ್ಕ ಬರುವುದಿಲ್ಲ. ನಾನು ಇವಾಗ ಎಲ್ಲ ಕಡೆ ಹಾಸ್ಪಿಟಲಲ್ಲಿ ಭಾಳಷ್ಟು ರೊಕ್ಕ ಹಾಕಿದ್ದೀನಿ. ಆಮೇಲೆ ಇವಾಗ ಗ್ರಹಣ, ಇವಾಗ ಸೂರ್ಯಗ್ರಹಣ ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೆ ಅಂಥೇಳಿ ಸೂರ್ಯಗ್ರಹಣ ಅಂತೇಳಿ ಇರ್ತದೆ. ಅದ್ರ ಕಡೆಯಿಂದ ನಾನು ಒಂದು ಜಾಗದಲ್ಲಿ ತಿಪ್ಪೆಯಲ್ಲಿ ನನ್ನ ಅಳೆನಾದನಿಗೆ ಅವನಿಗೆ ಆ ತಿಪ್ಪೆಯಲ್ಲಿ ಕೂಡಿಸಿ ಅದರ ಜೊತೆಯಲ್ಲಿ ನಮ್ಮ ತಾಯಿ ತಂದೆ ಎಲ್ಲರೂ ಎಲ್ಲ ಕಡೆ ಭಾಳಷ್ಟು ಸಮಸ್ಯೆಗೊಳಿಸಿ ಭಾಳಷ್ಟು ದುಡ್ಡು ಹಾಕಿದ್ದೀವಿ. ಇವಾಗ ಅದು ಲಾಸ್ಟು ಭಾಳ ದೊಡ್ಡರು ಹಿರಿಯರು ಎಲ್ಲರ ಕಡೆಯಿಂದ ಗಮನದಿಂದ ಇವಾಗ ಇದು ಒಂದು ಕೆಲಸ ಮಾಡಿ ನೋಡಿ ನೀವು ಅಂದಿದ್ದ ಕಡೆಯಿಂದ ಆ ಕಾರಣದಿಂದ ನಾವು ಎಲ್ಲಿ ತಿಪ್ಪಿಯಲ್ಲಿ ಅವನಿಗೆ ಉಳಿದೇವೆ. ಗ್ರಹಣದ ಸಮಯದಲ್ಲಿ ತಮ್ಮ ಮಕ್ಕಳನ್ನ ಕಾಡುತ್ತಿರುವ ವಿಕಲಾಂಗ ಸಮಸ್ಯೆ ಸರಿಪಡಿಸುವ ನಂಬಿಕೆಯೊಂದಿಗೆ ಕೆಲ ಪೋಷಕರು ಮಕ್ಕಳನ್ನ ತಿಪ್ಪೆಯಲ್ಲಿ ಹೂತಿಟ್ಟಿರುವ ಘಟನೆ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅರ್ಜುನಗಿ ಗ್ರಾಮದಲ್ಲಿ ಅಂಗವೈಕಲ್ಯ ನಿವಾರಣೆಯಾಗುತ್ತೆಂಬ ನಂಬಿಕೆಯಿಂದ ವಿಕಲಚೇತನ ಯುವಕನನ್ನ ಪಾಲಕರು ಗ್ರಹಣದ ವೇಳೆ ಕತ್ತಿನ ತನಕ ಮಣ್ಣಲ್ಲಿ ಹೂತಿಟ್ಟಿದ್ದರು. 24 ಪ್ರಾಯದ ಪಪ್ಪು ಮುಲ್ಲಾ ಎಂಬ ವಿಕಲಚೇತನನ್ನು ಮಣ್ಣಿನಲ್ಲಿ ಹೂತಿಟ್ಟಿದ್ದನ್ನ ನೋಡಲು ಜನ ತಂಡೋಪತಂಡವಾಗಿ ಆಗಮಿಸಿದ್ರು. 21ನೇ ಶತಮಾನದ ವಿಜ್ಞಾನ ತಂತ್ರಜ್ಞಾನ ಯುಗ, ಆದರೆ ರಾಜ್ಯದ ಹಲವೆಡೆ ಈಗಲೂ ಮೂಢನಂಬಿಕೆ ಹೆಚ್ಚಾಗಿದೆ. ಸಾಮಾನ್ಯವಾಗಿ ಸೂರ್ಯಗ್ರಹಣದ ವೇಳೆ ಹೀಗೆ ವಿಶೇಷ ಚೇತನ ಮಕ್ಕಳನ್ನ ಕುತ್ತಿಗೆ ಮಟ್ಟದವರೆಗೆ ಹೂತಿಟ್ಟರೆ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕುತ್ತದೆ ಎಂಬ ನಂಬಿಕೆ ಇದೆ. ಪ್ರಜ್ಞಾವಂತ ಸಮಾಜ ಇದೆಂತ ಮೂಢನಂಬಿಕೆ ಎಂದು ಪ್ರಶ್ನಿಸಿದ್ದಾರೆ. ಹೊಟ್ಟೆ ಬೆಳಗ್ಗೆ ಕ್ಯಾನ್ಸಲ್ ಆಯ್ತು ನಮಗೆ. ಏನು ಏನೋ ರೆಡಿಯೋ ಮಾಡ್ತಾರೆ ಲಕ್ಕ
ಮಾಡಿ. ಈ ಹೊತ್ತಿನ ನ್ಯೂಸ್ ವಿತ್ ಕರ್ನಾಟಕ ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.